ಈಗ ವಿಜೇಂದ್ರ ಅವರೇ, ತಾವು ಫಸ್ಟ್ ಟೈಮ್ MLA ಮತ್ತು ರಾಜ್ಯಕ್ಕೆ ಅನುಭವ ಜಾಸ್ತಿ ಇರಬಹುದು. ಸೊ ಎಲ್ಲರಿಗೂ ಒಂದು ಮಾಡೆಲ್ ಆಗಿ ಅದು ಸಣ್ಣ ಸಮಯದಲ್ಲಿ ಲಿಮಿಟೆಡ್ ಟೈಮಲ್ಲಿ ಮಾಡಿ. ನೆಕ್ಸ್ಟ್ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ದಿನಗಳ ಹಿಂದೆ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ರಾಮಕೃಷ್ಣ ಹೆಗಡೆ ಅವರು 13 ಬಜೆಟನ್ನು ಸಲ್ಲಿಸಿರ್ತಕ್ಕಂಥದ್ದು ದಾಖಲೆ. ಆದರೆ ಇಂದಿನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯಾಗಿ 7ನೇ ಬಜೆಟನ್ನು ಮತ್ತು ಹಣಕಾಸಿನ ಸಚಿವರಾಗಿ 14ನೇ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ. ಭಾಳ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳು ರಾಜ್ಯದ ಜನರಲ್ಲೇ ಇತ್ತು. ಆದರೆ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ದಿನದಂದು ಈ ಸದನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದಕ್ಕೆ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಒಂದು ಹೊಸ ಸಂಪ್ರದಾಯಕ್ಕೆ ಒಂದು ನಾಂದಿಯನ್ನು ಹಾಡಿದ್ದಾರೆ ಮಾನ್ಯ ಹಣಕಾಸಿನ ಸಚಿವರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಡಿನಲ್ಲಿರ್ತಕ್ಕಂಥ 6.5 ಕೋಟಿ ಕನ್ನಡಿಗರನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬರು ಮುಖ್ಯಮಂತ್ರಿಗಳು. ಅದರ ಬಗ್ಗೆ ನಮಗೂ ಕೂಡ ಹೆಮ್ಮೆ ಇದೆ. ಅದೇ ರೀತಿ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿರ್ತಕ್ಕಂಥ 135-140 ಕೋಟಿ ಜನರನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಅನ್ನೋದನ್ನು ಕೂಡ ಈ ಸದನ ಗೌರವಿಸಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಮೊಟ್ಟ ಮೊದಲದಾಗಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನು, ಘೋಷಣೆಗಳನ್ನು ಮಾಡಿದರು. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಂಥ ಸಂದರ್ಭದಲ್ಲಿ ಸರಿಸುಮಾರು 80,000-1,00,000 ಕೋಟಿವರೆಗೂ ಕೂಡ ಬಹುಶಃ ಸರ್ಕಾರ ಒಂದು ಸಾಲವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟನ್ನು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ಮೂಲಗಳಿಂದ ಹಣವನ್ನು ಕ್ರೋಢೀಕರಿಸ್ತೇವೆ ಅನ್ನುವ ಅಂಶವನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಒಂದೇ ಹೇಳಿದ್ದಾರೆ, ಇವತ್ತು ರಾಜ್ಯದಲ್ಲಿ ಎಕ್ಸೈಸ್ ಸುಮಾರು 26,000 ಕೋಟಿ ಹಣ ಸಂಗ್ರಹ ಆಗ್ತಕ್ಕಂಥದ್ದು ರಾಜ್ಯದಲ್ಲಿ. ಆ ಎಕ್ಸೈಸನ್ನು ರೇಟನ್ನು ಜಾಸ್ತಿ ಮಾಡಿ 36,000 ಕೋಟಿಯನ್ನು ನಾವು ಗಳಿಸ್ತೇವೆ ಅನ್ನೋ ಅಂಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಂತೋಷ. ಆದರೆ ಒಂದು ಕಡೆ ಎಕ್ಸೈಸಿಂದ 26,000 ಕೋಟಿಯಿಂದ 36,000 ಕೋಟಿಯನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಕಡೆ. ಆದರೆ ಇದರ ಪರಿಣಾಮ ಏನಾಗ್ಬೋದು ರಾಜ್ಯದಲ್ಲಿ? ಇವತ್ತು ರಾಜ್ಯದಲ್ಲಿ ಎಕ್ಸೈಸ್ ರೇಟನ್ನು, ಲಿಕ್ಕರ್ ರೇಟನ್ನು ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ಗ್ರಾಮೀಣ ಭಾಗದಲ್ಲಿ ಇದಕ್ಕೆ ಹೆಚ್ಚು ಕಳಬಟ್ಟಿ ವ್ಯಾಪಾರಕ್ಕೆ ಹೆಚ್ಚು ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದಾಗ್ತದೆ. ಹೆಚ್ಚು ಚೀಪ್ ಲಿಕ್ಕರ್ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಬಹುಶಃ ಇಂಥ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದರಿಂದ ಯಾವ ರೀತಿ ಅನಾಹುತಗಳಾಗ್ತದೆ, ಬಡವರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಎಕ್ಸೈಸ್ ರೇಟನ್ನು ಜಾಸ್ತಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ, ಇದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಗಮನಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ.